ಸರ್, ನಿಮ್ಮ ಒಂದು ಬಾಲ್ಯದ ಜೀವನದ ಬಗ್ಗೆ ಹೇಳಿ ಸರ್. ನಾನು ಹುಟ್ಟಿದ್ದು ಚಾಮರಾಜನಗರ, ಬೆಳೆದಿದ್ದು ಮೈಸೂರು, ಓದಿದ್ದೆಲ್ಲ ಮೈಸೂರಲ್ಲೇ. ಆ್ಯಂಡ್ ಇವಾಗ ಬೆಂಗಳೂರಲ್ಲಿ ವರ್ಕ್ಗೋಸ್ಕರ ಬಂದಿದ್ದು. 10 ಇಯರ್ಸ್ ಆಯಿತು. 10 ಇಯರ್ಸ್ ಆಫ್ ಸ್ಟ್ರಗ್ಲಿಂಗ್ ಆ್ಯಂಡ್ 10th ಇಯರಲ್ಲಿ ಬಿಗ್ ಬಾಸ್ ಸೀಸನ್ 10ನಲ್ಲಿ ಒಂದು ಡ್ರಾಸ್ಟಿಕ್ ಚೇಂಜ್ ತೊಗೊಂಡಿದ್ದೆ ಲೈಫು. ಆ್ಯಂಡ್ ಸೊ ಅಷ್ಟೇ. ಬಾಲ್ಯ ಅಂದರೆ ಐ ಯೂಸ್ ಟು ಪ್ಲೇ ಕ್ರಿಕೆಟ್ ಲಾಟ್, ಫುಟ್ಬಾಲ್ ಆಡ್ತಾ ಇದ್ದೆ. ಸೊ ಸ್ಪೋರ್ಟ್ಸ್ ಅಂದರೆ ತುಂಬ ಇಷ್ಟ, ಜೊತೆ ಕಲ್ಚರಲ್ ಆಕ್ಟಿವಿಟೀಸಲ್ಲಿ ಇರ್ತಾ ಇದ್ದೆ. ಸೊ ಅದೇ ಅವೆಲ್ಲವೇ ನನ್ನನ್ನು ಇವತ್ತಿಗೆ ಈ ರೀತಿ ನಿಲ್ಸಿರೋದು. ಎಲ್ಲವೂ ನಿಮಗೆ ಒಂದು ಇವಾಗ ಇನ್ಸ್ಪಿರೇಷನ್ ಆಗಿದೆ? ಇಟ್ ಹ್ಯಾಸ್ ಹೆಲ್ಪ್ ಮೀ, ತುಂಬ ಹೆಲ್ಪ್ ಆಗಿದೆ. ನಮ್ಮ ನಾವು ಒಂದು ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ತೊಡ್ಕೊಳ್ಳೋದು ಅಥವಾ ಸ್ಪೋರ್ಟ್ಸಲ್ಲಿ ತೊಡ್ಕೊಳ್ಳೋದು ಮುಂದೆ ಯಾವತ್ತಾದ್ರೂ ಒಂದಿನ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಮ್ಮ ಪರ್ಸ್ನಾಲಿಟಿ ಡೆವಲಪ್ಮೆಂಟಲ್ಲೂ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೆ ನಾನೇ ಒಂದು ಎಕ್ಸಾಂಪಲ್. ಯಾಕಂದರೆ ಟಾಸ್ಕ್ ಎಲ್ಲ ಆಡುವಾಗಲೂ ಅಷ್ಟೇ, ನಾನು ಎಷ್ಟೇ ಸ್ಪೋರ್ಟ್ಸಲ್ಲಿ ಇದ್ದೂ ಆ ಒಂದು ಏನೋ ಸ್ಟ್ರಾಟಜಿ ವೈಸ್ ಆಗಿರ್ಬೋದು, ಟೆಕ್ನಿಕಲಿ ಲಾಜಿಕಲಿ ಏನು ಹೆಂಗೆ ಮಾಡಬೇಕು ಅನ್ನೋದೆಲ್ಲ ತುಂಬ ಹೆಲ್ಪ್ ಆಗಿದೆ ನನಗೆ. ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೂ ಮುಂಚೆ ಏನಾಗಬೇಕು ಅಂತ ಅನ್ಕೊಂಡಿದ್ರಿ ನೀವು? ಬಿಗ್ ಬಾಸ್ ಮನೆ ಹೋಗೋಕ್ಕೂ ಮುಂಚೆ ನಾನು ಯಾವಾಗಲೂ ಆ್ಯಕ್ಟರ್ ಆಗಬೇಕು ಅಂತಲೇ ಇರೋದು, ಅದು ಆಲ್ರೆಡಿ ಆ್ಯಕ್ಟರ್ ಆಗಿದ್ದೆ, ಸ್ಟಾರ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಈಗಲೂ ಇನ್ನೂ ಅದ್ರ ಕಡೆ ವರ್ಕ್ ಆಗ್ತಾ ಇದೆ. ಇನ್ನು ನೀವು ಫಿಲ್ಮ್ ಬರೋದಕ್ಕೂ ಮುಂಚೆ ಏನಾಗಿದ್ರಿ ಸರ್, ಲೈಕ್ ಏನು ಮಾಡ್ಕೊಂಡಿದ್ರಿ ನಿಮ್ಮ ಒಂದು ಸ್ಟಡೀಸ್? ನಂದು ಎಜುಕೇಷನ್ ಮುಗಿದಿತ್ತು, BSc ಏನು BMCS ಮಾಡಿದ್ದೆ. ಅದಾದಮೇಲೆ ಇಮಿಡಿಯೇಟ್ ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಸಿಕ್ಕಿತ್ತು. ಸೊ ಅದ ರೆಡಿಯಾಗಿ ಹೊರಡೋ ಟೈಮಲ್ಲಿ ನಮ್ಮ ತಂದೆಗೆ ಹೇಳಿದೆ, ಅಪ್ಪ ಯಾಕೋ ಇದು ದಿಸ್ ನಾಟ್ ಮೈ ಕಪ್ ಆಫ್ ಟೀ ಅಂತ ಅನ್ಸುತ್ತೆ ಅಂತ ಹೇಳಿದೆ. ಸರಿ, ನಿಂಗೆ ಏನು ಅನಿಸುತ್ತೆ ಅದನ್ನು ಮಾಡು, ಕಳ್ತನ ಮೋಸ ಸುಳ್ಳು ಇದೆಲ್ಲ ಮಾಡಬೇಡ, ಅದನ್ನು ಬಿಟ್ಟು ಯಾವುದನ್ನಾದರೂ ಮಾಡು, ಜೀವನದಲ್ಲಿ ಉದ್ಧಾರ ಆಗು ಅಂತ ಹೇಳಿದ್ರು. ಸೊ ಹಂಗೆ ಅದನ್ನು ಇಮಿಡಿಯೇಟ್ ಒಂದು 6 ತಿಂಗಳಲ್ಲೇ ನನಗೆ ಫಸ್ಟ್ ಸೀರಿಯಲ್ ಸಿಕ್ತು, ಖುಷಿ ಅಂತ ಸುವರ್ಣದಲ್ಲಿ. ನಿಮ್ಮ ಮೊದಲ ಸೀರಿಯಲ್ ಬಂದು ಖುಷಿ, ಹೇಗಿತ್ತು? ಮತ್ತೆ ನೀವು ಫಸ್ಟ್ ಡೇ ಹೋದಾಗ ನಿಮ್ಗೆ ಏನಾದ್ರು ಡ್ರೆಸ್ ಹಾಕೊಂಡಿರೋದು ಏನಾದ್ರೂ ನೆನಪಿದೆಯಾ, ನಾನು ಇದೇ ಪರ್ಟಿಕ್ಯುಲರ್ ಡ್ರೆಸ್ ಹಾಕೊಂಡು ಹೋಗಿದ್ದು ಅಂತ? ನನಗೆ ಇಂಟ್ರೊಡಕ್ಷನ್ ನಾವು ಶೂಟ್ ಮಾಡಿದ್ದ ಜ್ಞಾಪಕ ಇದೆ, ಅದು ಕಳಶದಲ್ಲಿ ಅನ್ಸುತ್ತೆ, ಒಂದು ಬೆಟ್ಟದ ಮೇಲೆ ನಂದು ಇಂಟ್ರೊಡಕ್ಷನ್ ಶೂಟ್ ಮಾಡಿದ್ದು. ಅದು ಇದು ಟ್ರ್ಯಾಕ್ ಪ್ಯಾಂಟ್ಸ್ ಎಲ್ಲ ಓಡ್ತಾ ಇರ್ತೀನಿ, ಅದು ಜ್ಞಾಪಕ ಇದೆ ನನಗೆ. ಅವಾಗ ಅಷ್ಟು ಸೈಕಲ್ ಹೊಡೆದಿರಲಿಲ್ಲ, ಬಟ್ ಆ ಒಂದು ಸೀರಿಯಲಲ್ಲಿ ಸುಮಾರು ಸೈಕಲ್ ಹೊಡ್ತೀನಿ, ತುಂಬ ಕಲಿಕೆ ಅದು ನನಗೆ. ಅದು ಕಲ್ತಿರೋದು ಅಲ್ಲೇ, ನಾನು ಒಂದು 20-25 ಸಲ ಎಲ್ಲ ಒಂದು ಸಣ್ಣ ಡೈಲಾಗ್ ಇದ್ರು ಬೈದು ಬೈದು ಹೇಳಿಸ್ತಾ ಇದ್ರು. ಪ್ರೀತಮ್ ಶೆಟ್ಟಿ ಅಂತ ಡೈರೆಕ್ಟರ್ ಸರ್, ಅವರೇ ನನ್ನ ಆ್ಯಕ್ಚುಲಿ ಇಂಟ್ರೊಡ್ಯೂಸ್ ಮಾಡಿದ್ದು. ಚಾನಲ್ ಕಡೆಯಿಂದ ಓಕೆ ಇತ್ತು, ಬೇಡ ಓಕೆ ಬೇಕು ಅನ್ನೋ ಥರ ಇತ್ತು, ಬಟ್ ಪ್ರೀತಮ್ ಸರು ಇವನೇ ಬೇಕು ಅಂತ ಅಂದ್ಬಿಟ್ಟು ನನ್ನನ್ನು ಚೂಸ್ ಮಾಡಿ ಆ ಸೀರಿಯಲ್ಗೆ ಮಾಡಿದ್ದು. ಅದರಿಂದ ತುಂಬ ಕಲ್ತಿದ್ದೀನಿ ಆ ಸೀರಿಯಲಲ್ಲಿ ನಾನು.